ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಟೇಸ್ಟಿ, ಯೂನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿರುವಂಥ ಬ್ರೆಡ್ ಬೋಂಡಾ ರೆಸಿಪಿ ತಂದಿದ್ದೀವಿ. ಇದನ್ನು ಒಂದ್ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿರಿ. ಇದು ಭಾಳ ಡಿಫ್ರೆಂಟ್ ವೇರಿಯಂಟ್. ಎನ್ ಕೆ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಮ್ದು ಎಲ್ಲ ಹೊಸ ರೆಸಿಪಿ ಬಗ್ಗೆ ನೋಟಿಫಿಕೇಶನ್ಸ್ ಆಟೋಮೆಟಿಕ್ಕಾಗಿ ಸಿಗ್ತಾವೆ. ಮೊದಲಿಗೆ ಫಿಲ್ಲಿಂಗ್ ಮಾಡಮ್ರಿ. ಫಿಲ್ಲಿಂಗಿಗೆ 1 ಕಪ್ ಅಷ್ಟು ಕುದಿಸಿ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡಿ, 1/2 ಕಪ್ ಅಷ್ಟು ಸಣ್ಣ ಕುಯ್ದಂಥ ಉಳ್ಳಾಗಡ್ಡಿ, ಇವೆರಡರ ಜೊತೆಗೆ 1-3 ಕಟ್ ಮಾಡ್ಕೊಂಡಿದ್ದಂಥ ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಇದಕ್ಕೆ ಬೇಕಾಗಿದ್ದಷ್ಟು ಉಪ್ಪು, ಮತ್ತು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ಮೆಂಟ್ ಮಾಡಲಿಕ್ಕೆ ಆಪ್ಷನಲಾಗಿ ಬೇಕಿದ್ರೆ ಚಾಟ್ ಮಸಾಲ, ಇಲ್ಲಾಂದರೆ ಧನಿಯಾ ಪುಡಿ. ನಿಮ್ಮ ಫ್ಲೇವರ್ ಪ್ರಕಾರ ನೀವು ಆ ಪರ್ಟಿಕ್ಯುಲರ್ ಎಡಿಟಿವ್ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಬೇಕ್ರಿ. ಇದಿಷ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಆಲೂ ಫಿಲ್ಲಿಂಗ್ ರೆಡಿ. ಈಗ ನೋಡ್ರಿ, ಹೊರಗಿನ ಶೆಲ್, ಈ ಕ್ರಿಸ್ಪಿ ಬೋಂಡಾಗ ಹೊರಗಿನ ಶೆಲ್ ಇಂಪಾರ್ಟೆಂಟ್. ಸೊ ಒಂದು ಬ್ರೆಡ್ ಸ್ಲೈಸ್ ತೊಗೊಳ್ರಿ. ಬ್ರೆಡ್ ಸ್ಲೈಸ್ ತೊಗೊಂಡ್ಬಿಟ್ಟು ಸೈಡಿಗಿರೋದು ಬಾರ್ಡರ್ಸ್ ಎಲ್ಲ ಕಟ್ ಮಾಡಿರಿ. ಈ ಕಟ್ ಮಾಡಿದಂಥ ಬ್ರೆಡ್ಡಿಗೆ ಸ್ವಲ್ಪ ಸ್ವಲ್ಪ ನೀರು ಅಂಟಿಸ್ಕೊಂಡ್ಬಿಟ್ಟು ಸಾಫ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಭಾಳ ಜಾಸ್ತಿ ನೀರು ಹಾಕ್ಬೇಡ್ರಿ, ಯಾಕಂದರೆ ಇದು ಫ್ರೈ ಮಾಡಬೇಕಲ್ಲ. ಸೊ ಫ್ರೈ ಮಾಡ್ಬೇಕಾದ್ರೆ ನೀರು ಜಾಸ್ತಿ ಇದ್ರೆ ಚಟ ಚಟ ಅನ್ನೋದು ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ಸ್ವಲ್ಪ ನೀರು ಹಾಕೋರಿ, ಮಾಯ್ಸ್ಟ್ ಹಾಕ್ಬೇಕು ಬ್ರೆಡ್ಡು, ಆವಾಗ ಅದು ಬ್ರೆಡ್ ಶೇಪ್ ಹಿಡಿಯೋಂಥ ಕನ್ಸಿಸ್ಟೆನ್ಸಿ ಬರ್ತದೆ. ಈಗಾಗಲೇ ರೆಡಿ ಮಾಡಿಟ್ಟಿದ್ದಂಥ ಆಲೂಗಡ್ಡೆ ಫಿಲ್ಲಿಂಗ್ ತೊಗೊಮು, ಅದ್ರದ್ದು 1 ಉಂಡಿ ಅಷ್ಟು ಕಟ್ಕೋರಿ. ಈಗ ಅದನ್ನು ನಮ್ಮ ಈ ಹಸಿ ಮಾಡಿದ್ವಲ್ರಿ ಬ್ರೆಡ್, ಅದ್ರ ಒಳಗಿಟ್ಬಿಟ್ಟು ನೀಟಾಗಿ ಬ್ರೆಡ್ನ ಸೀಲ್ ಮಾಡಮ್ರಿ. ಸೀಲ್ ಮಾಡಿಬಿಟ್ಟು ಕರೆಕ್ಟಾಗಿ ಪ್ರೆಸ್ ಮಾಡಿರಿ. ಆವಾಗ ಅದು ಬ್ರೆಡ್ ಬೈಂಡಿಂಗ್ ಬರ್ತದೆ, ಅಷ್ಟಲ್ಲದೆ ಅದು ಕ್ರ್ಯಾಕ್ ಆಗಂಗಿಲ್ಲ. ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಈಗ ಕರಿಯೋದೆ ಅಷ್ಟೇ ರೀ. ಭಾಳ ಸಿಂಪಲ್ ಪ್ರೊಸೆಸ್, ಆದರೆ ಭಾಳ ಭಾಳ ಟೇಸ್ಟಿ. ನಾವು ಎಷ್ಟೊಂದು ಸರಿ ನಾವು ಕಟ್ಲೆಟ್ಸ್ ಟ್ರೈ ಮಾಡ್ತೀವಿ, ಬರ್ಗರ್ ಬೇಕು ಅಂತೀವಲ್ರಿ, ಇದು ಅದಕ್ಕಿಂತ ಮಾಡಲಿಕ್ಕೆ ಸಿಂಪಲ್ ಆದರೆ ಟೇಸ್ಟ್ ಭಾಳ ಜಾಸ್ತಿ. ವಿಂಟರ್ ಸೀಸನ್ನಾಗಿ ತಿನ್ಬೋದು, ಇಲ್ಲ ಅಂದರೆ ಟೀಗೆ ಪರ್ಫೆಕ್ಟ್ ಕಂಪ್ಯಾನಿಯನ್. ಇದನ್ನು ಒಂದ್ಸರಿ ಡೆಫಿನೆಟಾಗಿ ಟ್ರೈ ಮಾಡಿರಿ. ದೊಡ್ಡವರು ಚಿಕ್ಕವರು ಎಲ್ಲರಿಗೆ ಪಸಂದ್ ಬರ್ತದ್ರಿ. ಇದು ನೋಡ್ರಿ, ಗೋಲ್ಡನ್ ಬ್ರೌನ್ ಆಯಿತು, ಎಷ್ಟು ಕ್ರಿಸ್ಪಿ ಬ್ರೌನ್, ಎಷ್ಟು ಚಲೋ ಕಾಣಲಿಕ್ಕೆತಾವೆ ನೋಡ್ರಿ. ಇದನ್ನು ನೀವು ಸಾಸ್ ಜೊತೆ ಸರ್ವ್ ಮಾಡಿರಿ, ಇಲ್ಲಾಂದರೆ ಶೇಜ್ವಾನ್ ಚಟ್ನಿ ಜೊತೆ ಸರ್ವ್ ಮಾಡಿರಿ. ಡೆಫಿನೆಟಾಗಿ ಒಂದ್ಸರಿ ಟ್ರೈ ಮಾಡಿರಿ. ನಮ್ಮ ರೆಸಿಪಿ ಪಸಂದ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.